ಏನು ಅಂತಂದ್ರೆ, ಶಿವೇ ಶೃಂಗಾರಾರ್ದ್ರ ತದಿತರ ಜನೆ ಕುತ್ಸನ ಪರ ಸರೋಷ ಗಂಗಾಯಾಮ್ ಗಿರಿಶಚರಿತೆ ವಿಸ್ಮಯವತಿ ಹರಾಹಿಭ್ಯೋ ಭೀತ ಸರಸಿರುಹ ಸೌಭಾಗ್ಯ ಜನನಿ ಸಖೀಷು ಸ್ಮೇರಾತೆ ಮೈ ಜನನಿ ದೃಷ್ಟಿ ಸಕರುಣ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ಆ ದೃಷ್ಟಿಗೆ ಎಷ್ಟು ಮುಖಗಳು ಇವೆ, ಎಷ್ಟು ವಿಧವಾಗಿದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಈ ಮಾತನ್ನು ಶಂಕರರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಏನಿದ್ರ ಅರ್ಥ ಅಂತಂದ್ರೆ, ಶಿವೇ ಶೃಂಗಾರಾರ್ದ್ರ, ಶಿವ ಅಂತಂದ್ರೆ ಭಗವಂತ ಈಶ್ವರ. ಆ ಈಶ್ವರನ ಮೇಲೆ ಅಮ್ಮನವರ ದೃಷ್ಟಿ ಹೇಗಿರುತ್ತೆ ಅಂತಂದ್ರೆ, ಆ ಪತ್ನಿಗೆ ಪತಿಯ ಮೇಲೆ ಯಾವ ರೀತಿಯಾದಂತಹ ಒಂದು ಅನುರಾಗ ಪೂರ್ಣವಾದಂತಹ ದೃಷ್ಟಿ ಇರುತ್ತೋ ಆ ರೀತಿಯಾದಂತಹ ಅನುರಾಗ ಪೂರ್ಣವಾಗಿ ನಿನ್ನ ದೃಷ್ಟಿ ಇದೆ. ತದಿತರ ಜನೇ ಕುತ್ಸನ ಪರ, ತದಿತರ ಜನೇ ಅಂದ್ರೆ ತದಿತರ ಅಂದ್ರೆ ಶಿವನಿಗಿಂತ ಭಿನ್ನ, ಭಿನ್ನರಾದವರು ಯಾರಿರ್ತಾರೋ ಅವರ ಮೇಲೆ ಕುತ್ಸನ ಪರ, ಅವರ ಮೇಲೆ ಉದಾಸೀನವಾದ ದೃಷ್ಟಿ. ಸರೋಷ ಗಂಗಾಯಾಮ್, ಗಂಗೆ ಮೇಲೆ ಒಂದು ರೀತಿಯಾದಂತಹ ಕೋಪ. ಆ ಸರೋಷ ಗಂಗಾಯಾಮ್, ಗಂಗೆಯನ್ನು ನೋಡುವಾಗ ಒಂದು ರೀತಿಯಾದಂತಹ ಅಸಮಾಧಾನವಾದಂತಹ ದೃಷ್ಟಿ. ಗಿರೀಶ ಚರಿತೆ ವಿಸ್ಮಯವತಿ ಅಂತ, ಆ ಗಿರೀಶ ಅಂದ್ರೆ ಈಶ್ವರ. ಆ ಈಶ್ವರನ ಒಂದು ಚರಿತ್ರೆ ಏನಿದೆಯೋ, ಈಶ್ವರನ ಒಂದು ಲೀಲೆಗಳು ಏನಿವೆಯೋ ಅವುಗಳು ಅತ್ಯಂತ ಆಶ್ಚರ್ಯಕರವಾದಂತಹ ಲೀಲೆಗಳು. ಆ ಲೀಲೆಗಳನ್ನು ನೋಡಿದಾಗ ನಿನ್ನ ಕಣ್ಣಿನಲ್ಲಿ ಒಂದು ರೀತಿಯಾದಂತಹ ವಿಸ್ಮಯ ಪೂರ್ಣವಾಗಿರುತ್ತೆ ನಿನ್ನ ದೃಷ್ಟಿ. ಹರಾಹಿಭ್ಯೋ ಭೀತ ಅಂತಂದ್ರೆ, ಈಶ್ವರ ಎಲ್ಲ ನಾಗಾಭರಣವನ್ನೆಲ್ಲ ಹಾಕ್ಕೊಂಡಿದ್ದಾನೆ, ಆ ಹಾವುಗಳನ್ನು ನೋಡಿದಾಗ ಒಂದು ರೀತಿಯಾದಂತಹ ಹೆದರಿಕೆಯಿಂದ ಕೂಡಿರುವಂತಹ ದೃಷ್ಟಿ. ಸರಸಿರುಹ ಸೌಭಾಗ್ಯ ಜನನಿ ಅಂತ, ಇದರ ಅರ್ಥ ಏನು? ಸರಸಿರುಹ ಅಂತಂದ್ರೆ ಪದ್ಮ ಅಂತ ಅರ್ಥ. ಆ ಒಂದು ಪದ್ಮಕ್ಕೆ ಒಂದು ಸೌಭಾಗ್ಯವನ್ನು ನಿನ್ನ ದೃಷ್ಟಿ ಉಂಟು ಮಾಡ್ತಾ ಇದೆ. ಸಖೀಷು ಸ್ಮೇರಾತೆ, ಸಖಿ ಅಂತಂದ್ರೆ ನಿನ್ನ ಪರಿಚಾರಿಕೆಯರು, ನಿನ್ನ ಹತ್ರ ಪರಿಚಾರಿಕೆಯನ್ನು ಮಾಡುವಂಥ ನಿನ್ನ ಸಖಿಯರು, ನಿನ್ನ ಸ್ನೇಹಿತರು ಎಲ್ಲರೂ ಇದ್ದಾರೆ, ಅವರ ಜೊತೆಗೆ ಒಂದು ರೀತಿಯಾದಂತಹ ಒಂದು ದೃಷ್ಟಿ. ಮೈ ಜನನಿ ದೃಷ್ಟಿ ಸಕರುಣ ಅಂತ, ನನ್ನ ಮೇಲೆ ನಿನ್ನ ದೃಷ್ಟಿ ಕಾರುಣ್ಯಪೂರ್ಣವಾದಂತಹ ದೃಷ್ಟಿ. ಯಾಕೆಂತಂದ್ರೆ ನಾನು ಭಕ್ತನಾಗಿದ್ದೇನೆ, ಭಕ್ತನಾಗಿರುವುದರಿಂದ ನನಗೆ ನೀನು ಅನುಗ್ರಹವನ್ನು ಮಾಡಬೇಕು, ನನಗೆ ನೀನು ಅನುಗ್ರಹ ಮಾಡಬೇಕು ಅಂತಂದ್ರೆ ಆಗ ನನ್ನ ಮೇಲೆ ನಿನಗೆ ಕಾರುಣ್ಯ ಇರಬೇಕು, ಹಾಗಾಗಿ ಆ ಕಾರುಣ್ಯಪೂರ್ಣವಾಗಿ ನೀನು ನನ್ನನ್ನು ನೋಡ್ತಾ ಇದ್ದಿ. ಭಕ್ತರ ಮೇಲೆ ದೇವಿಯ ಒಂದು ದೃಷ್ಟಿ ಹೇಗಿರುತ್ತೆ ಅಂತಂದ್ರೆ ಸಕರುಣ, ಕಾರುಣ್ಯಪೂರ್ಣವಾದಂತಹ ಒಂದು ದೃಷ್ಟಿ ಭಕ್ತರ ಮೇಲೆ ಇರುತ್ತೆ. ಯಾರ ಮೇಲೆ ಇರುತ್ತೆ? ಭಕ್ತರ ಮೇಲೆ ಇರುತ್ತೆ. ಯಾರು ಭಕ್ತರಾಗಿರ್ತಾರೋ ಅವರ ಮೇಲೆ ಅಂತಹ ದೃಷ್ಟಿ ಇರುತ್ತೆ. ನಾವು ವಿರುದ್ಧವಾಗಿ ನಡ್ಕೊಂಡ್ರೆ, ಇಷ್ಟ ಬಂದಾಗ ಏನೇನೋ ಮಾಡಕ್ ಶುರು ಮಾಡಿದ ಅಧರ್ಮವನ್ನು ಮಾಡಿದ್ರೆ ಆಗ ಅದು ರೌದ್ರವಾದಂತಹ ದೃಷ್ಟಿ ಆಗುತ್ತೆ. ಆದ್ರೆ ಅದು ನಮ್ಮ ಮೇಲೆ ಬೀಳಬಾರದು, ಅಂತಹ ದೃಷ್ಟಿ ನಮಗಾಗಬಾರದು. ಕಾರುಣ್ಯಪೂರ್ಣವಾದಂತಹ ದೃಷ್ಟಿ ನಮ್ಮ ಮೇಲೆ ಇರಬೇಕು, ಆಗ ಅದರಿಂದ ನಮ್ಮ ಜೀವನದಲ್ಲಿ ನಮಗೆಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ.